ಸಿದ್ದರಾಮಯ್ಯ ಇದ್ದಲ್ಲೆಲ್ಲ ಮುಗಿಸ್ಕೊಂಡೆ ಬಂದವರು. ದೇವೇಗೌಡರನ್ನು ಮುಗಿಸಿದ್ರು, ದೇವೇಗೌಡರಿಗೆ ಉತ್ತರ ಕೊಟ್ಟರು, ಜನತಾ ದಳವನ್ನು ಮುಗಿಸಿದ್ರು. ಸಿದ್ದರಾಮೋತ್ಸವ ಮಾಡೋದು ಡಿ ಕೆ ಶಿ ಅವರಿಂದ ನೋಡಿ. ಈಗ ಪಿ ಎಸ್ ಐ ಹಗರಣ ಪೂರ್ತಿ ಆದಾಗ ಕಾಂಗ್ರೆಸ್ನ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಆನಂತರ ಎಲ್ಲ ಹಗರಣಗಳು ಹೊರಗೆ ಬರುತ್ತೆ. ನಮಗೆ ಭಾಳ ಖುಷಿ ಆಗ್ತಾ ಇದೆ. ಸಿದ್ದರಾಮಯ್ಯ ಇನ್ನೊಂದು 4-5 ಲಕ್ಷ ಜನ ಸೇರಿಸಬೇಕು, ಬೇಕಾದ್ರೆ ನಾವು ಸಹಕಾರ ಕೊಡ್ತೀವಿ. ಯಾಕೆಂದರೆ ನಮಗೇನು ಹೊಟ್ಟೆ ಕಿಚ್ಚ ಅಲ್ಲ. ಡಿ ಕೆ ಶಿ ಅವರು ಮನೆಯಿಂದ ಮಲಗ್ತಾ ಇಲ್ಲ. ಇವರು ಮಾಡ್ತಾ ಇರೋದು ಬಿ ಜೆ ಪಿ ವಿರುದ್ಧ ಅಲ್ಲ, ಸಿದ್ದರಾಮೋತ್ಸವ ಮಾಡೋದು. ಸಿದ್ದರಾಮೋತ್ಸವ ಮಾಡೋದು ಡಿ ಕೆ ಶಿ ಅವರ ವಿರುದ್ಧ. ಕಾಂಗ್ರೆಸ್ಸಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಹೈಕಮಾಂಡ್ಗೆ ತನ್ನ ಶಕ್ತಿ ತೋರಿಸಬೇಕು, ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನೋದು ಘೋಷಣೆ ಮಾಡಬೇಕು ಅನ್ನೋ ಒತ್ತಡವನ್ನು ಹೇರುವಂಥ ತಂತ್ರಗಾರಿಕೆ ಇದು. ಕಾಂಗ್ರೆಸ್ನ ಹೈಕಮಾಂಡನ್ನು ಒತ್ತಡ ಹಾಕಿ ಒಂದು ಇದಕ್ಕೆ ಸಿಕ್ಕಿಸಿ ಹಾಕುವಂಥ ಪ್ರಯತ್ನ, ಡಿ ಕೆ ಶಿ ಅವರನ್ನು ಮುಗಿಸುವಂಥ ಎರಡನೇ ಪ್ರಯತ್ನ, ಇದು ಸಿದ್ದರಾಮಯ್ಯನ ತಂತ್ರಗಾರಿಕೆ. ಸಿದ್ದರಾಮಯ್ಯ ಇದ್ದಲ್ಲೆಲ್ಲ ಮುಗಿಸ್ಕೊಂಡೇ ಬಂದವರು. ದೇವೇಗೌಡರನ್ನು ಮುಗಿಸಿದ್ರು, ದೇವೇಗೌಡರಿಗೆ ಉತ್ತರ ಕೊಟ್ಟರು, ಜನತಾ ದಳವನ್ನು ಮುಗಿಸಿದರು. ಎಲ್ಲಿ ಬಂದು ಅಧಿಕಾರ ಬಂದು ಕಾಂಗ್ರೆಸ್ ನಿಜವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರನ್ನು ಎಲ್ಲರ ಹೊರಗಿಟ್ಟರು. ತಾನು ಅಧಿಕಾರಕ್ಕೋಸ್ಕರ ದಲಿತ ಮುಖ್ಯಮಂತ್ರಿ ಆಗೋ ಖರ್ಗೆಯನ್ನು ಹೊರಗೆ ಹಾಕಿದರು, ಪರಮೇಶ್ವರನ್ನು ಸೋಲಿಸಿದರು. ಇವತ್ತು ಡಿ ಕೆ ಶಿಯನ್ನು ಮುಗಿಸುವಂಥ ತಂತ್ರಗಾರಿಕೆ. ಹಾಗಾಗಿ ನಮಗೇನು ಭಯ ಇಲ್ಲ, ಡಿ ಕೆ ಶಿಗೆ ಭಯ ಆಗ್ತಾ ಇದೆ. ಡಿ ಕೆ ಶಿ ಅವರು ನಿದ್ದೆಯನ್ನು ಕಡಿಸ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರ ನಿದ್ದೆಯನ್ನು ಕಡಿಸ್ತಾ ಇದ್ದಾರೆ. ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಇನ್ನಷ್ಟು ಜನ ಮಾಡಿ. ಸಿದ್ದರಾಮಯ್ಯ ಇದ್ದಲ್ಲೆಲ್ಲ ಮುಗಿಸ್ಕೊಂಡೇ ಬಂದವರು. ದೇವೇಗೌಡರನ್ನು ಮುಗಿಸಿದ್ರು, ದೇವೇಗೌಡರಿಗೆ ಉತ್ತರ ಕೊಟ್ಟರು, ಜನತಾ ದಳವನ್ನು ಮುಗಿಸಿದರು. ಸಿದ್ದರಾಮೋತ್ಸವ ಮಾಡೋದು ಡಿ ಕೆ ಶಿ ಅವರಿಂದ ನೋಡಿ. ಈಗ ಪಿ ಎಸ್ ಐ ಹಗರಣ ಪೂರ್ತಿ ಆದಾಗ ಕಾಂಗ್ರೆಸ್ನ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಆನಂತರ ಎಲ್ಲ ಹಗರಣಗಳು ಹೊರಗೆ ಬರುತ್ತೆ. ನಮಗೆ ಭಾಳ ಖುಷಿ ಆಗ್ತಾ ಇದೆ. ಸಿದ್ದರಾಮಯ್ಯ ಇನ್ನೊಂದು 4-5 ಲಕ್ಷ ಜನ ಸೇರಿಸಬೇಕು, ಬೇಕಾದ್ರೆ ನಾವು ಸಹಕಾರ ಕೊಡ್ತೀವಿ. ಯಾಕೆಂದರೆ ನಮಗೇನು ಹೊಟ್ಟೆ ಕಿಚ್ಚ ಅಲ್ಲ. ಡಿ ಕೆ ಶಿ ಅವರು ಮನೆಯಿಂದ ಮಲಗ್ತಾ ಇಲ್ಲ. ಇವರು ಮಾಡ್ತಾ ಇರೋದು ಬಿ ಜೆ ಪಿ ವಿರುದ್ಧ ಅಲ್ಲ, ಸಿದ್ದರಾಮೋತ್ಸವ ಮಾಡೋದು. ಸಿದ್ದರಾಮೋತ್ಸವ ಮಾಡೋದು ಡಿ ಕೆ ಶಿ ಅವರ ವಿರುದ್ಧ. ಕಾಂಗ್ರೆಸ್ಸಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಹೈಕಮಾಂಡ್ಗೆ ತನ್ನ ಶಕ್ತಿ ತೋರಿಸಬೇಕು, ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನೋದು ಘೋಷಣೆ ಮಾಡಬೇಕು ಅನ್ನೋ ಒತ್ತಡವನ್ನು ಹೇರುವಂಥ ತಂತ್ರಗಾರಿಕೆ ಇದು. ಕಾಂಗ್ರೆಸ್ನ ಹೈಕಮಾಂಡನ್ನು ಒತ್ತಡ ಹಾಕಿ ಒಂದು ಇದಕ್ಕೆ ಸಿಕ್ಕಿಸಿ ಹಾಕುವಂಥ ಪ್ರಯತ್ನ, ಡಿ ಕೆ ಶಿ ಅವರನ್ನು ಮುಗಿಸುವಂಥ ಎರಡನೇ ಪ್ರಯತ್ನ, ಇದು ಸಿದ್ದರಾಮಯ್ಯನ ತಂತ್ರಗಾರಿಕೆ. ಸಿದ್ದರಾಮಯ್ಯ ಇದ್ದಲ್ಲೆಲ್ಲ ಮುಗಿಸ್ಕೊಂಡೇ ಬಂದವರು. ದೇವೇಗೌಡರನ್ನು ಮುಗಿಸಿದ್ರು, ದೇವೇಗೌಡರಿಗೆ ಉತ್ತರ ಕೊಟ್ಟರು, ಜನತಾ ದಳವನ್ನು ಮುಗಿಸಿದರು. ಎಲ್ಲಿ ಬಂದು ಅಧಿಕಾರ ಬಂದು ಕಾಂಗ್ರೆಸ್ ನಿಜವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರನ್ನು ಎಲ್ಲರ ಹೊರಗಿಟ್ಟರು. ತಾನು ಅಧಿಕಾರಕ್ಕೋಸ್ಕರ ದಲಿತ ಮುಖ್ಯಮಂತ್ರಿ ಆಗೋ ಖರ್ಗೆಯನ್ನು ಹೊರಗೆ ಹಾಕಿದರು, ಪರಮೇಶ್ವರನ್ನು ಸೋಲಿಸಿದರು. ಇವತ್ತು ಡಿ ಕೆ ಶಿಯನ್ನು ಮುಗಿಸುವಂಥ ತಂತ್ರಗಾರಿಕೆ. ಹಾಗಾಗಿ ನಮಗೇನು ಭಯ ಇಲ್ಲ, ಡಿ ಕೆ ಶಿಗೆ ಭಯ ಆಗ್ತಾ ಇದೆ. ಡಿ ಕೆ ಶಿ ಅವರು ನಿದ್ದೆಯನ್ನು ಕಡಿಸ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರ ನಿದ್ದೆಯನ್ನು ಕಡಿಸ್ತಾ ಇದ್ದಾರೆ. ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಇನ್ನಷ್ಟು ಜನ ಮಾಡಿ. ಸಿದ್ದರಾಮಯ್ಯ ಇದ್ದಲ್ಲೆಲ್ಲ ಮುಗಿಸ್ಕೊಂಡೇ ಬಂದವರು. ದೇವೇಗೌಡರನ್ನು ಮುಗಿಸಿದ್ರು, ದೇವೇಗೌಡರಿಗೆ ಉತ್ತರ ಕೊಟ್ಟರು, ಜನತಾ ದಳವನ್ನು ಮುಗಿಸಿದರು. ಸಿದ್ದರಾಮೋತ್ಸವ ಮಾಡೋದು ಡಿ ಕೆ ಶಿ ಅವರಿಂದ ನೋಡಿ. ಈಗ ಪಿ ಎಸ್ ಐ ಹಗರಣ ಪೂರ್ತಿ ಆದಾಗ ಕಾಂಗ್ರೆಸ್ನ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಆನಂತರ ಎಲ್ಲ ಹಗರಣಗಳು ಹೊರಗೆ ಬರುತ್ತೆ. ನಮಗೆ ಭಾಳ ಖುಷಿ ಆಗ್ತಾ ಇದೆ. ಸಿದ್ದರಾಮಯ್ಯ ಇನ್ನೊಂದು 4-5 ಲಕ್ಷ ಜನ ಸೇರಿಸಬೇಕು, ಬೇಕಾದ್ರೆ ನಾವು ಸಹಕಾರ ಕೊಡ್ತೀವಿ. ಯಾಕೆಂದರೆ ನಮಗೇನು ಹೊಟ್ಟೆ ಕಿಚ್ಚ ಅಲ್ಲ. ಡಿ ಕೆ ಶಿ ಅವರು ಮನೆಯಿಂದ ಮಲಗ್ತಾ ಇಲ್ಲ. ಇವರು ಮಾಡ್ತಾ ಇರೋದು ಬಿ ಜೆ ಪಿ ವಿರುದ್ಧ ಅಲ್ಲ, ಸಿದ್ದರಾಮೋತ್ಸವ ಮಾಡೋದು. ಸಿದ್ದರಾಮೋತ್ಸವ ಮಾಡೋದು ಡಿ ಕೆ ಶಿ ಅವರ ವಿರುದ್ಧ. ಕಾಂಗ್ರೆಸ್ಸಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಹೈಕಮಾಂಡ್ಗೆ ತನ್ನ ಶಕ್ತಿ ತೋರಿಸಬೇಕು, ಮುಂದಿನ ಮುಖ್ಯಮಂತ್ರಿ ನಾನೇ ಅನ್ನೋದು ಘೋಷಣೆ ಮಾಡಬೇಕು ಅನ್ನೋ ಒತ್ತಡವನ್ನು ಹೇರುವಂಥ ತಂತ್ರಗಾರಿಕೆ ಇದು. ಕಾಂಗ್ರೆಸ್ನ ಹೈಕಮಾಂಡನ್ನು ಒತ್ತಡ ಹಾಕಿ ಒಂದು ಇದಕ್ಕೆ ಸಿಕ್ಕಿಸಿ ಹಾಕುವಂಥ ಪ್ರಯತ್ನ, ಡಿ ಕೆ ಶಿ ಅವರನ್ನು ಮುಗಿಸುವಂಥ ಎರಡನೇ ಪ್ರಯತ್ನ, ಇದು ಸಿದ್ದರಾಮಯ್ಯನ ತಂತ್ರಗಾರಿಕೆ. ಸಿದ್ದರಾಮಯ್ಯ ಇದ್ದಲ್ಲೆಲ್ಲ ಮುಗಿಸ್ಕೊಂಡೇ ಬಂದವರು. ದೇವೇಗೌಡರನ್ನು ಮುಗಿಸಿದ್ರು, ದೇವೇಗೌಡರಿಗೆ ಉತ್ತರ ಕೊಟ್ಟರು, ಜನತಾ ದಳವನ್ನು ಮುಗಿಸಿದರು. ಎಲ್ಲಿ ಬಂದು ಅಧಿಕಾರ ಬಂದು ಕಾಂಗ್ರೆಸ್ ನಿಜವಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರನ್ನು ಎಲ್ಲರ ಹೊರಗಿಟ್ಟರು. ತಾನು ಅಧಿಕಾರಕ್ಕೋಸ್ಕರ ದಲಿತ ಮುಖ್ಯಮಂತ್ರಿ ಆಗೋ ಖರ್ಗೆಯನ್ನು ಹೊರಗೆ ಹಾಕಿದರು, ಪರಮೇಶ್ವರನ್ನು ಸೋಲಿಸಿದರು. ಇವತ್ತು ಡಿ ಕೆ ಶಿಯನ್ನು ಮುಗಿಸುವಂಥ ತಂತ್ರಗಾರಿಕೆ. ಹಾಗಾಗಿ ನಮಗೇನು ಭಯ ಇಲ್ಲ, ಡಿ ಕೆ ಶಿಗೆ ಭಯ ಆಗ್ತಾ ಇದೆ. ಡಿ ಕೆ ಶಿ ಅವರು ನಿದ್ದೆಯನ್ನು ಕಡಿಸ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರ ನಿದ್ದೆಯನ್ನು ಕಡಿಸ್ತಾ ಇದ್ದಾರೆ. ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಇನ್ನಷ್ಟು ಜನ ಮಾಡಿ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಗ್ಗ ಕಾಂಗ್ರೆಸ್ನ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯರಿಗೂ ಗೊತ್ತಿರಲಿಲ್ಲ. ಇವರು ಅಧಿಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದರು, ಅಧಿಕಾರಿಗಳ ಮೇಲೆ ಕಾರ್ಯ ತಗೊಳ್ಳಿಕ್ಕೆ ಶಕ್ತಿ ಇರಲಿಲ್ಲ. ನನಗನ್ನಿಸ್ತದೆ ಸಿದ್ದರಾಮಯ್ಯ ಅವರು ಅಧಿಕಾರ ತಗೊಂಡು ಮರು ದಿವಸ ರಾಜೀನಾಮೆ ಕೊಡಬೇಕಿತ್ತು. ಈ ರೀತಿ ಆಗ್ತಿದ್ರೆ ಅವ್ರ ಕಾಲಘಟ್ಟದಲ್ಲಿ ಹಗರಣಗಳ ರಾಶಿಯೇ ಬಿದ್ದಿತ್ತು. ಅಧಿಕಾರಿಗಳು ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು. ಡಿ ಕೆ ರವಿ ಇರ್ಬೋದು, ಗಣಪತಿ ಇರ್ಬೋದು, 3-4 ಜನ ಡಿವೈಎಸ್ಪಿಗಳು ರಾಜೀನಾಮೆ ಕೊಟ್ಟರು. ಇವರ ವರ್ತನೆಯನ್ನು ನೋಡಿ ಗಣಪತಿ ಆತ್ಮಹತ್ಯೆ ಮಾಡಿಕೊಂಡು ವಿಡಿಯೋದಲ್ಲಿ ಹೇಳಿದರು ಇವರ ಗೃಹ ಸಚಿವರ ಬಗ್ಗೆ. ಆಗ ರಾಜೀನಾಮೆ ತಗೊಳ್ಳಿಲ್ಲ, ನ್ಯಾಯಾಲಯ ಹೇಳಬೇಕಾಯ್ತು ರಾಜೀನಾಮೆ ಕೊಡ್ರಿ ಅವ್ರ ಮೇಲೆ ಇದು ಮಾಡಿ.
ಅರ್ಕಾವತಿ ಹಿಡಿದು ಹತ್ತಾರು ಹಗರಣಗಳಾಗಿದ್ದಾವೆ. ಎಲ್ಲ ಹಗರಣಗಳನ್ನು ಮುಚ್ಚಿ ಹಾಕಿದರು. ಇವರು ಅಧಿಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದರು. ಅಧಿಕಾರಿಗಳ ಮೇಲೆ ಕಾರ್ಯ ತಗೊಳ್ಳಿಕ್ಕೆ ಶಕ್ತಿ ಇರಲಿಲ್ಲ. ಒಬ್ಬ ಸಾಮರ್ಥ್ಯವೇ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿ ಅವರು ಆಗಿದ್ದರು. ಅವ್ರ ಕಾಲಘಟ್ಟದಲ್ಲಿ ಹಾಸ್ಟೆಲ್ ಹಗರಣ ಆಯಿತು, ದಿಂಬಿನ ಹಗರಣ ಆಯಿತು, ಹಾಸಿಗೆ ಹಗರಣ ಆಯಿತು. ಹಗರಣ ಯುಕ್ತವಾಗಿರ್ತಕ್ಕಂಥ ಸರ್ಕಾರ ಅವ್ರದ್ದಾಗಿತ್ತು. ಒಂದೇ ಒಂದು ಸಚಿವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಆಗಲಿಲ್ಲ. ಗೃಹ ಸಚಿವರು ರಾಜೀನಾಮೆ ಕೊಡಿ ಅಂತ ಇಡೀ ರಾಜ್ಯದಲ್ಲಿ ಬೆಂಕಿ ಹಾಕಿದ್ರೆ ಅದರ ಮೇಲೆ ತಗೊಳ್ಳಿಕ್ಕೆ ಆಗಲಿಲ್ಲ. ಅಧಿಕಾರಿಗಳು ಹಗರಣದಲ್ಲಿದ್ದಾಗ ಅಧಿಕಾರಿಗಳ ವಿರುದ್ಧ ತಗೊಳ್ಳಿಕ್ಕೆ ಆಗಲಿಲ್ಲ. ಇಂಥ ಸಿದ್ದರಾಮಯ್ಯ ಇವತ್ತು ನಮ್ಮ ಸಮರ್ಥರಾಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಗೃಹ ಸಚಿವರ ಬಗ್ಗೆ ಹೇಳಲಿಕ್ಕೆ ನೈತಿಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವತ್ತು ನಮ್ಮ ಸರ್ಕಾರ ಡ್ರಗ್ಸ್ ಮಾಫಿಯಾವನ್ನು ಕಂಟ್ರೋಲ್ ಮಾಡ್ಯಾರ. ಡ್ರಗ್ಸ್ ಮಾಫಿಯಾವನ್ನು ಇವ್ರ ಕಾಲದಲ್ಲಿ ಡ್ರಗ್ಸ್ ಮಾಫಿಯಾದಲ್ಲೇ ಬದುಕಿದ್ರು. ಇವ್ರ ಸರ್ಕಾರ ಡ್ರಗ್ಸ್ ಮಾಫಿಯಾದ ಅಡಿಯೆಲ್ಲ ಇತ್ತು. ಡ್ರಗ್ಸ್ ಮಾಫಿಯಾದ ದಂಧೆಯಿಂದಲೇ ಆ ಸರ್ಕಾರ ಉಳಿದಿತ್ತು, ಕಾಂಗ್ರೆಸ್ ಸರ್ಕಾರ. ಅಂದರೆ ಡ್ರಗ್ಸ್ ಮಾಫಿಯಾವನ್ನು ಗೃಹ ಸಚಿವರಾಗಿದ್ದಾಗ ಬೊಮ್ಮಾಯಿ ಅವರು, ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ಅದನ್ನು ನಿಯಂತ್ರಣ ಮಾಡಿ ಎಷ್ಟೇ ದೊಡ್ಡವನಾದರೂ ಜೈಲಿಗೆ ಹಾಕತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ, ಅದಕ್ಕೆ PSI ಹಗರಣದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನೇ ಜೈಲಿಗೆ ಹಾಕತಕ್ಕಂಥ ಧೈರ್ಯವನ್ನು ತೋರಿಸಿದ್ದಾರೆ. ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ, ಅದಕ್ಕೆ ಸಾಕ್ಷಾಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದೆ. ಮತ್ತು ಈ ತನಿಖೆಯನ್ನು ಪೂರ್ಣ ಮಾಡ್ತೀವಿ. ಪೂರ್ಣ ಮಾಡಿದಾಗ ಇದರ ಹಗ್ಗ ಕಾಂಗ್ರೆಸ್ನ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯರಿಗೂ ಗೊತ್ತಿರಲಿ. ನರೇಂದ್ರ ಮೋದಿಯವರು ಈ ಬಾರಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ಕ್ಷೇತ್ರದ ಮುಖಾಂತರ ಸಾಮಾಜಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ, ಶೈಕ್ಷಣಿಕವಾಗಿ ಅದ್ಭುತವಾಗಿರ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಾಧಕ, ನಮ್ಮೆಲ್ಲ ಪೂಜನೀಯರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರನ್ನು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿದ್ದಾರೆ. ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ವೀರೇಂದ್ರ ಹೆಗ್ಗಡೆಯವರ ಅನುಭವಗಳು, ಅವರು ಮಾಡಿರ್ತಕ್ಕಂಥ ಕ್ಷೇತ್ರಗಳ ಸಾಧನೆಗಳು, ಅವರ ಸೇವಾ ಕಾರ್ಯಗಳು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಉಪಯುಕ್ತ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ನಾನು ನರೇಂದ್ರ ಮೋದಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಬ್ಬ ಸಾಧಕನನ್ನು ಗುರುತಿಸಿರ್ತಕ್ಕಂಥದ್ದಕ್ಕೆ ವೀರೇಂದ್ರ ಹೆಗ್ಗಡೆ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಕ್ರೀಡಾ ಕ್ಷೇತ್ರದಿಂದ PT ಉಷಾ ಅವರು, ಸಂಗೀತ ಕ್ಷೇತ್ರದಿಂದ ಇಳಯರಾಜ ಅವರು, ಸಾಹಿತ್ಯ ಕ್ಷೇತ್ರದಿಂದ ವಿಜಯಪ್ರಸಾದ್ ಅವರು ಆಯ್ಕೆ ಮಾಡಿ ದಕ್ಷಿಣ ಭಾರತಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಮೂರು ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ರೀತಿಯ ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜಕಾರಣದ ವಾಸನೆ ಇಲ್ಲದೆ ಸಂಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.